ಹಾವೇರಿ ಗದಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ತಾಲೂಕಿನ ಎಳವತ್ತಿಯಲ್ಲಿ ಭರ್ಜರಿ ರೋಡ್ ಶೋ ಮುಖಾಂತರ ಪ್ರಚಾರ ನಡೆಸಿದರು. ಗುಂಡೇಶ್ವರ ಗುಡಿಯಿಂದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ಪ್ರಚಾರ ಮಾಡುತ್ತಾ ಹಲವಾರು ಮಹನೀಯರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ನೂರಾರು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ಪರವಾಗಿ ಘೋಷಣೆ ಕೂಗಿದರು. ಕೊನೆಗೆ ಕೋಟೆ ಆವರಣದಲ್ಲಿ ಕೊನೆಗೊಳ್ಳಿತು. ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯವರು ಮಾತನಾಡಿ, ಬಿಜೆಪಿ ಸರ್ಕಾರ ಜಾರಿಗೊಳಿಸಿದ್ದ ಅನೇಕ ಯೋಜನೆಗಳನ್ನು ಬಂದ್ ಮಾಡಿ ಪಂಚ ಗ್ಯಾರಂಟಿಗಳನ್ನು ಸಾಕಾರಗೊಳಿಸಲು ಎಲ್ಲ ಹಣವನ್ನು ಪೋಲ್ ಮಾಡುತ್ತಿದೆ. ಇದರಿಂದ ರಾಜ್ಯದ ಉದ್ಧಾರ ಅಲ್ಲ, ಹಾಳು ಮಾಡುತ್ತಿರುವ ಬಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ನೀಡದೆ ಜನಪರ ರಾಜ್ಯದ ಹಿತ ಹಾಗೂ ರಾಷ್ಟ್ರದ ಹಿತ ಬಯಸುವ ಬಿಜೆಪಿ ಪಕ್ಷಕ್ಕೆ ಮತ ನೀಡಿ ಅಂದರು. ಈ ಸಂದರ್ಭದಲ್ಲಿ ಶಾಸಕ ಚಂದ್ರು ಕೇಲಮಾಣಿ, ಶಿವಪ್ರಕಾಶ್, ಮಹಾಜನ್ ಶೆಟ್ಟರ್, ಜಾನು ಲಮಾಣಿ, ಅಶೋಕ್ ಪಲ್ಲೇದ್, ಡಾಕ್ಟರ್ ಎಸ್ಕೆ ಪೊಲೀಸ್ ಪಾಟೀಲ, ಸುನಿಲ್ ಮಹಂತ ಶೆಟ್ಟರ್, ಅನಿಲ್ ಮುಳಗುಂದ, ಬಸನಗೌಡ ಪಿಡ್ಡನಗೌಡ್ರ, ಪುಟ್ಟು ಹೊಸಕೇರಿ, ರಾಚನಗೌಡ ಅಜ್ಜನಗೌಡ್ರ, ಶಿವಯ್ಯ ಮಠಪತಿ, ಅಶೋಕ್ ಪಾಟೀಲ್, ತಿಮ್ಮಾರೆಡ್ಡಿ ಅಳವಂಡಿ, ಇನ್ನೂ ಅನೇಕ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಸವರಾಜನ ವಲ್ಗುಂದ, ಎನ್ಕೆಎಸ್ TV4, ಶಿರಹಟ್ಟಿ. ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯರಾದಂಥ ಚಂದ್ರಣ್ಣ ಲಮಾಣಿಯವರು ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು, ಸುನೀಲ್ ಅವರೇ, ಬಂಧುಗಳೇ, ಎಳವತ್ತಿ ಗ್ರಾಮ ಇಡೀ ನಮ್ಮ ಸುರಟ್ಟಿ ಕ್ಷೇತ್ರದಲ್ಲಿ ರಾಜಕೀಯವಾಗಿ ಬಹಳ ಪ್ರಬುದ್ಧವಾಗಿರುವಂತಹ ಒಂದು ಗ್ರಾಮ. ರಾಜಕೀಯ ನಾಯಕತ್ವವನ್ನು ಕೊಟ್ಟಿರುವಂತಹ ಒಂದು ಗ್ರಾಮ, ಅದರ ಬಗ್ಗೆ ನನಗೆ ಅರಿವಿದೆ. ಹೀಗಾಗಿ ಅಳವತ್ತಿಯಲ್ಲಿ ಏನ್ ತೀರ್ಮಾನ ಮಾಡ್ತೀರಿ, ಇಡೀ ತಾಲೂಕು ತೀರ್ಮಾನ ಮಾಡ್ತೀರಿ. ಕಳೆದ ಬಾರಿ ನಮ್ ಡಾಕ್ಟರ್ಗೆ ತಾವು ಅತಿ ಹೆಚ್ಚು ನೀಡಿ ಕೊಟ್ರಿ, ಇಡೀ ಕ್ಷೇತ್ರ ಹೆಚ್ಚು ನೀಡಿ ಕೊಟ್ಟು 28,000 ಹೆಚ್ಚು ನೀರಿನಿಂದ ಅವ್ರನ್ನ ಆಯ್ಕೆ ಆಯ್ತು. ಹೀಗಾಗಿ ಇಲ್ಲಿಯ ತೀರ್ಮಾನ ಬಹಳ ಮಹತ್ವದಿದೆ. ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಮತ್ತೊಮ್ಮೆ ಬಿಜೆಪಿಗೆ ಅತ್ಯಧಿಕ ಮತವನ್ನ ಕೊಟ್ಟು ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಅತ್ಯಧಿಕ ಮಾಡಿಕೊಡಬೇಕು ಎಂದು ಕೇಳ್ತಾರೆ ಬಂಧುಗಳೇ. ಇದೊಂದು ಬಹಳ ಮಹತ್ವದ ಚುನಾವಣೆ. ಯಾರು MLA MP ಆಗೋದಂತದ್ದಲ್ಲ, ಯಾರು ಮುಖ್ಯಮಂತ್ರಿ ಆಗೋದಲ್ಲ, ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದು ಇಡೀ ದೇಶವನ್ನ ಮುನ್ನಡೆಸುವಂತಹ ಮಹತ್ವದ ತೀರ್ಮಾನ ಮಾಡುವಂತ ಚುನಾವಣೆ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು, ಅವರ ನೇತೃತ್ವದಲ್ಲಿ ಭಾರತ ಯಾವ ದಿಕ್ಕಿನಲ್ಲಿ ಹೋಗಬೇಕು, ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅನ್ನುವಂತ ಚಿಂತನೆ ಮಾಡುವಂತ ಒಂದು ಚುನಾವಣೆ. ತಮಗೆಲ್ಲ ಗೊತ್ತಿದೆ, ಕಳೆದ 10 ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ದೇಶವನ್ನ ಒಂದು ಸುಭದ್ರವಾದಂತಹ ದೇಶವನ್ನ ಮಾಡಿದ್ದಾರೆ, ಸುರಕ್ಷಿತವಾದಂತಹ ದೇಶವನ್ನ ಮಾಡಿದ್ದಾರೆ, ಭದ್ರತೆಯನ್ನು ಕೊಟ್ಟಿದ್ದಾರೆ, ಭಯೋತ್ಪಾದನೆಯ ಮುಕ್ತ ಭಾರತವನ್ನ ಮಾಡಿರುವಂತಹ ದಿಟ್ಟ ಶ್ರೀಮಂತ ನಾಯಕ ಯಾರಾದರೂ ಇದ್ರೆ ಅದು ನರೇಂದ್ರ ಮೋದಿಯವರು ಅನ್ನೋ ಮಾತು. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಪ್ರಗತಿ ಇರ್ತದೆ. ಇವತ್ತು ಹಳ್ಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳ ನಿರ್ಮಾಣ, ಶೌಚಾಲಯಗಳ ನಿರ್ಮಾಣ, ಉಜ್ವಲ ಗ್ಯಾಸ್ ನಿರ್ಮಾಣ, ಬಡವರಿಗಾಗಿ ಅಕ್ಕಿ, ಮನೆ ಮನೆಗೆ ಜಲ್ ಜೀವನ್ ಮಿಷನ್ನಲ್ಲಿ ನೀರು ಕೊಡುವಂತಹ ವ್ಯವಸ್ಥೆ, ಯಾವುದೇ ಪ್ರಧಾನಮಂತ್ರಿ ಹಳ್ಳಿಯ ಎಲ್ಲಾ ಮನೆಗೆ ನೀರು ಕೊಡುವಂತಹ ಯಾರು ಮಾತಾಡಿರಲಿ. ಯಾಕಂದ್ರೆ 130 ಕೋಟಿ ಜನಸಂಖ್ಯೆ, 100 ಕೋಟಿ ಮನೆಗಳಿಗೆ ನೀರು ಕೊಡಬೇಕು, ಸುಲಭದ ಮಾತಲ್ಲ. ಆದ್ರೆ ನರೇಂದ್ರ ಮೋದಿಯವರಿಗೆ ಏನಂದ್ರೆ ಯಾವ್ದು ಅಸಾಧ್ಯ ಇದೆ ಅದನ್ನೇ ಸಾಧ್ಯ ಮಾಡಿ ತೋರಿಸುವಂತದ್ದು. ಆದ್ರಿಂದ ಆ ಯೋಜನೆಯನ್ನ ಮಾಡಿ ಈ ವರ್ಷ ಅಂತ್ಯದ ಒಳಗಡೆ ಎಲ್ಲ ಹಳ್ಳಿಗೆ ಎಲ್ಲ ಮನೆಗೆ ನೀರು ಕೊಡುವಂತ ವ್ಯವಸ್ಥೆ ಇವತ್ತು ಅವ್ರು ಮಾಡ್ತಾ ಇದ್ದ. ಅದರ ಜೊತೆಗೆ ಇವತ್ತು ಬಡವರಿಗಾಗಿ ಅಕ್ಕಿ 5 ಕೆಜಿ ಅಕ್ಕಿ ಕೊಡ್ತಾರೆ, ಕೋವಿಡ್ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿ ಕೊಟ್ರು. 10 ಕೆಜಿ ಕಾಂಗ್ರೆಸ್ ನವರು ಹೇಳ್ತಾ ಇದ್ರು, 10 ಕೆಜಿ ಅಕ್ಕಿ ಕೊಡ್ತೀವಿ, ಕೊಟ್ರ ಒಂದ್ ಕಾಳು ಅಕ್ಕಿ ಕೊಟ್ಟಿಲ್ಲ, ಒಂದ್ ಕಾಳು ಅಕ್ಕಿ ಕೊಟ್ಟಿಲ್ಲ. ಅನ್ನ ನರೇಂದ್ರ ಮೋದಿದು, ಭಾಗ್ಯ ಇವ್ರದ್ದು, ಯಾರು ದೊಡ್ಡ ಎಲ್ಲ ಮನೆ ಜಾತ್ರೆ ಈ ತರ ನಡೆದಿದೆ. ರೈತರಿಗೆ ರೈತ ಸನ್ಮಾನ ಯೋಜನೆ 10,000 ರೂಪಾಯಿ ರೈತರು ಕೊಡ್ತೀವಿ, ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದಾರೆ. ನಾನು ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ದೆ, ಮಕ್ಕಳು ಕೂಡ ರೈತರ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬೇರೆ ಬೇರೆ ಕಸಬ್ನಲ್ಲಿ ವೃತ್ತಿಯಲ್ಲಿ ಮುಂದೆ ಬರಲಿ ಅಂತ. ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದ್ರ ಮೇಲೆ ಅವಲಂಬಿತವಾದಂತ ರೈತರ ಮಕ್ಕಳ ಸಂಖ್ಯೆ ಹೆಚ್ಚಿದೆ. 10 ವರ್ಷದಿಂದ 8 ಎಕರೆಗೆ ಇಬ್ಬರಂತ ಪರಿಸರ, ಈಗ ಅವ್ರ ಮಕ್ಕಳು ಅವ್ರ ಮಕ್ಕಳಿಗೆ ಒಬ್ಬೊಬ್ಬರು 2 ಎಕರೆ ಬಂತು. ಆದ್ರಿಂದ ಅವ್ರು ಕಲ್ತು ಮುಂದೆ ಬರಲಿ ಅಂತ ನಾನು ಮಾಡಿದ್ದೆ. 8ನೇ ತರಗತಿಯಿಂದ PG ವರೆಗೂ ಅವ್ರಿಗೆ ಮಾಡಿದ್ವಿ. ಈಗ ನಾನು ಎತ್ತರಿಗೆ ಹೋದಾಗ ಅವ್ರು ಹುಡುಗ ಬಂದ,
ಸಾವಿರ ನಿಮ್ಮ ಸ್ಕಾಲರ್ಶಿಪ್ ಅಲ್ಲಿ ನನ್ನ ಡಿಗ್ರಿ ಹಾಕಿದ್ದಿಲ್ಲ. ಅವರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಬರ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರ ವಿಳಂಬ ಆಗ್ತಿದೆ, ಮಮತಾ ಧೋರಣೆ ಮಾಡ್ತಾ ಇದೆ ಅನ್ನುವಂಥ. ನೋಡ್ರಿ, ಕಳೆದ 10 ವರ್ಷದಲ್ಲಿ UPA ಸರ್ಕಾರದ 2 ಪಟ್ಟು ಬರ ಪರಿಹಾರವನ್ನು ಕೊಟ್ಟವರು ನಾವು. ಇವರು ಸರಿಯಾದಂತಹ ದಾಖಲೆಗಳನ್ನ ಸಮಯಕ್ಕೆ ಕೊಡದಿರುವ ಕಾರಣದಿಂದ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈಗಾಗಲೇ ನಮ್ಮ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಈಗಾಗಲೇ ಹೇಳಿದೆ, ನಮ್ಮ ಚುನಾವಣೆ ಆಯೋಗ ಪರ್ಮಿಷನ್ ಕೊಟ್ಟರೆ ಕೊಡ್ತೇವೆ ಅನ್ನುವಂಥದ್ದನ್ನು ಅದು ದೊಡ್ಡ ಒಂದು ನಿರ್ಣಯವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಆದ್ರಿಂದ ಇವತ್ತು ಕೇಂದ್ರ ಸರ್ಕಾರ ಯಾವಾಗಲೂ ಕೊಟ್ಟೇ ಕೊಡ್ತದೆ. ಹಿಂದೆ ಪ್ರವಾಹ ಬಂದಾಗ ನಾವೇನು ಕಾಯಲಿಲ್ಲ, ನಮ್ಮ ರಾಜ್ಯದ ಪಕ್ಷದಿಂದ ರೈತರು ಸಹಾಯಕ್ಕೆ ಬಂದ್ವಿ, ಅದೇ ರೀತಿ ಮಾಡಬಹುದಾಗಿತ್ತು. ಕೊನೆಗೂ ಮಾಡಲಿಲ್ಲ, ಕೊನೆಗೂ ಕೇಂದ್ರ ಸರ್ಕಾರ ಇವರು ಸಹಾಯಕ್ಕೆ ಬರಬೇಕಾಯ್ತು. ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಜನರಿಗೆ ಮೋಸ ಮಾಡ್ತಾ ಇದೆ. 543 ಲೋಕಸಭಾ ಸೀಟಲ್ಲಿ 272 ಮೆಜಾರಿಟಿಗೆ ಬೇಕು, ಇವರು ನಿಂತಿದ್ದೆ 230 ಸೀಟು, ಇವರು ಮೆಜಾರಿಟಿ ಬರೋದು ಸಾಧ್ಯವೇ ಇಲ್ಲ. ಆದರೂ ಕೂಡ ನಾವು 1 ಲಕ್ಷ ಕೊಡ್ತೇವೆ ಹೆಣ್ಮಕ್ಕಳಿಗೆ, 1 ಲಕ್ಷ ಯುವಕರು ಕೊಡ್ತೇವೆ, ಕಾರ್ಡ್ ಕೊಡ್ರಿ, ಆಧಾರ್ ಕಾರ್ಡ್ ಕೊಡ್ರಿ ಅಂತ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ನಾನು ಜನರಿಗೆ ಕರೆ ಕೊಡ್ತಾ ಇದ್ದೇನೆ, ಇಂಥ ಮೋಸಕ್ಕೆ ಬಲಿಯಾಗಬೇಡಿ, ಅವರು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಬೇಜವಾಬ್ದಾರಿ ಪಕ್ಷ ಬೇಜವಾಬ್ದಾರಿ ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ನಾವು ಮೋದಿಯವರು ಕೊಡುವಂಥದ್ದು ಶಾಶ್ವತ ಗ್ಯಾರಂಟಿ. ಇವತ್ತು ಮನೆ ಕಟ್ಟಿಕೊಡೋದಾಗಲಿ, ಶೌಚಾಲಯ ನಿರ್ಮಾಣ ಮಾಡೋದಾಗಲಿ ಹೆಣ್ಮಕ್ಳಿಗೆ ಸಹಾಯ ಆಗ್ತಾ ಇದೆ. ಗ್ಯಾಸ್ ಕೊಟ್ಟರೆ ಹೆಣ್ಮಕ್ಳಿಗೆ ಸಹಾಯ ಆಗ್ತಾ ಇದೆ, ಬಡವರಿಗೆ ಅಕ್ಕಿ ಕೊಡ್ತಾ ಇದ್ದೇವೆ. ಬದುಕನ್ನು ಕಟ್ಟುವಂತಹ ಗ್ಯಾರಂಟಿಯನ್ನ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ. ಇವತ್ತು ಇವರು ಎಂದೂ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಗ್ಯಾರಂಟಿಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾರೂ ಕೂಡ ವಿಶೇಷವಾಗಿ ತಾಯಂದ್ರೆ ಮೋಸ ಹೋಗಬಾರ್ದು ಅನ್ನುವಂಥ ಕಳಕಳಿ ವಿನಂತಿಯನ್ನು ಮಾಡಿ, ಇವತ್ತು ಜನ ಸಾಗರ ಎಲ್ಲ ಹೋದಲ್ಲೂ ಕೂಡ ಎಲ್ಲ ಹಳ್ಳಿಯಲ್ಲೂ ಕೂಡ ಜನ ಬೆಂಬಲ ಕೊಡ್ತಾ ಇರೋದು ನೋಡಿದ್ರೆ ಇಡೀ 28 ಸೀಟು ಕರ್ನಾಟಕದಲ್ಲಿ ಬಿಜೆಪಿ ಗೆಲ್ತದೆ. ಸರ್, ದಿಂಗಲೇಶ್ ಅವರು ಸ್ವಾಮೀಜಿ ಸಂಬಂಧಪಟ್ಟಂಗೆ ಸರ್, ಅವ್ರು ಹಿಂದಕ್ಕೆ ತಗೊಂಡ್ರೆ ಇದು ಬಿಜೆಪಿ ಲಾಭಣ ಅಥವಾ ಕಾಂಗ್ರೆಸ್ ಲಾಭಣ ಅಂತ ಸರ್? ನೋಡೋಣ, ಕಾದ್ ನೋಡೋಣ.